ഹായ് ഹലോ മൈ ഡിയർ ഫ്രണ്ട്സ്, വെൽക്കം ബാക്ക് ടു മൈ ചാനൽ. എല്ലാവർക്കും നമസ്കാരം. ഫ്രണ്ട്സ്, ഒന്ന് ഇമ്പോർട്ടൻ്റ് ന്യൂസ്. ഇത് ജി പി എസ് ടിയർ ടീച്ചേഴ്സ്ക്ക് അവര ഒന്ന് സാലറി ബഗ്ഗെ ശമ്പളദ വിഷയക്ക് ഏഴനേ ആതന വേതന ആയോഗ ಏನು ಹೇಳುತ್ತೆ, ಎಷ್ಟು ಇದಾಗುತ್ತೆ, ಏನು ಕನ್ಸಿಡರ್ ಮಾಡಬೇಕು ಅಂತಬಿಟ್ಟು ಹೇಳಿದ್ದಾರೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊರಟಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಅಧ್ಯಕ್ಷರು ಏಳನೇ ವೇತನ ಆಯೋಗ ಕರ್ನಾಟಕ, ಔಷಧ ನಿಯಂತ್ರಣ ಇಲಾಖೆ ಕಟ್ಟಡ ಮೂರನೇ ಮಹಡಿ ಅರಣವನೇ ರಸ್ತೆ ಬೆಂಗಳೂರು. ಗೌರವಾನ್ವಿತ ಸರ್ ಆರ್ ಮೇಡಮ್, ಪದವೀಧರ ಪ್ರಾಥಮಿಕ ಶಿಕ್ಷಕರ ವೇತನ ಮ್ಯಾಟ್ರಿಕ್ಸ್ ಅನ್ನು ಹೆಚ್ಚಿಸಲು ವಿನಂತಿಸಲಾಗುತ್ತಿದೆ. ಪ್ರಶ್ನಾವಳಿಯಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಕೇಡರ್ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಇಲಾಖೆಯ ಅಡಿಯಲ್ಲಿ 6ರಿಂದ 8ನೇ ತರಗತಿಗಳನ್ನು ಬೋಧಿಸುತ್ತಿದೆ ಎಂದು ನಾನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಶಿಕ್ಷಣ ಮತ್ತು ಸಾಕ್ಷರತೆ ಜಿ ಪಿ ಟಿ ಆಗಿ ನೇಮಕಗೊಳ್ಳಲು ಅಗತ್ಯವಾದ ಅರ್ಹತೆ ಸಿ ಟೆಟ್ ಟಿ ಇ ಟಿ ಜೊತೆಗೆ ಬಿ ಇ ಡಿ ಜೊತೆಗೆ ಮತ್ತು ಪದವಿ ಮತ್ತು ವಿವಿಧ ರಾಜ್ಯ ಮತ್ತು ಕೇಂದ್ರ ನೇಮಕಾತಿ ಮಂಡಳಿಗಳು ಕಾಲಕಾಲಕ್ಕೆ ನಿಗದಿಪಡಿಸಿದ ವಿವಿಧ ಮಾನದಂಡಗಳು. ಜಿ ಪಿ ಟಿಯಾಗಿ ನೇಮಕಗೊಂಡು ಶಿಕ್ಷಕರು ಕೇಂದ್ರ ಸರ್ಕಾರದ ಅನುದಾನಿತ ಶಾಲೆಗಳಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ 9-10ನೇ ತರಗತಿಯ ಉನ್ನತ ಶ್ರೇಣಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಲ್ಲಿ ಅಪೇಕ್ಷಿತ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಟಿ ಜಿ ಟಿ ನೇಮಕಗೊಂಡಿದ್ದಾರೆ. ಎನ್ ಇ ಪಿ 2022 ಪರಿಚಯದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಪರಿಕಲ್ಪನೆಗಳ ಬಲವಾದ ಅಡಿಪಾಯವನ್ನು ತರಲು ಮಾಧ್ಯಮ ಹಂತದಲ್ಲಿ ಟಿ ಜಿ ಟಿಯ ಪಾತ್ರವು ಬಹಳ ನಿರ್ಣಾಯಕವಾಗಿದೆ ಮತ್ತು ಶಿಕ್ಷಕರು ಈ ಉದ್ದೇಶಕ್ಕಾಗಿ ವೃತ್ತಿಪರವಾಗಿ ತರಬೇತಿ ಪಡೆದಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಜಿ ಪಿ ಟಿಗಳ ಪ್ರಸ್ತುತ ವೇತನ ಮ್ಯಾಟ್ರಿಕ್ಸ್ ಹೆಚ್ಚುವರಿ ವೃತ್ತಿಪರ ಪದವಿಯ ಅಗತ್ಯವಿಲ್ಲದೆ ಮತ್ತು ಅತ್ಯಗತ್ಯ ಅರ್ಹತೆಯಾಗಿ ಕೇವಲ ಪದವಿ ಅಗತ್ಯವಿರುವ ಉದ್ಯೋಗಗಳ ಪೇ ಮ್ಯಾಟ್ರಿಕ್ಸ್ಗೆ ಸಮನಾಗಿರುತ್ತದೆ. ಆದ್ದರಿಂದ ಈ ಸಂಬಂಧದಲ್ಲಿ ನಾನು ನನ್ನ ನಿಮ್ಮ ವಿನಮ್ರ ವಿನಂತಿ ಏನೆಂದರೆ, ಪ್ರಸ್ತುತ ಜಿ ಪಿ ಟಿಗಳನ್ನು ಟಿ ಜಿ ಟಿಗಳೆಂದು ಪರಿಗಣಿಸಿ ಮತ್ತು ಅವರ ವೇತನ ಶ್ರೇಣಿಯನ್ನು ಈಗಿನ ಗ್ರೇಡ್ 27,650 ಕನಿಷ್ಠ 33,450 ಅದು 850 ಹೆಚ್ಚಿಸಬೇಕು ಮತ್ತು ಈ ಮೂಲಕ ಮುಂಬರುವ 7ನೇ ವೇತನ ಆಯೋಗದಲ್ಲಿ ನವೀಕರಿಸಿದ ವೇತನ ಮ್ಯಾಟ್ರಿಕ್ಸ್ ಪ್ರಕಾರ ವೇತನದ ಪರಿಷ್ಕರಣೆಗಾಗಿ ಪರಿಗಣಿಸಿ ಅಂತೇಳ್ಬಿಟ್ಟು ಇಲ್ಲಿ ಪರವಾದ ಕ್ರಿಯೆಗೆ ನಾನು ಕೃತಜ್ಞನಾಗಿದ್ದೇನೆ. ಸಹಿ, ದಿನಾಂಕ, ಹೆಸರು. ಓಕೆ, ಇದು ಲಾಸ್ಟ್ ಟೈಮ್ ಅಲ್ಲರಿ ನಾನು ಇಂಗ್ಲೀಷಲ್ಲಿ ಹೇಳಿದ್ದೆ, ಬಟ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕನ್ನಡದಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಕ್ಕಂಥವ್ರಿಗೆ ಅದು ಅನುಕೂಲಕರವಾಗುತ್ತೆ, ಬಟ್ ಕನ್ನಡ ಮೀಡಿಯಮಲ್ಲಿ ಅಂದರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗದೇ ಇರೋರಿಗೆ ಈ ಒಂದು ಇನ್ಫಾರ್ಮೇಷನ್ ಡ್ರಾಫ್ಟನ್ನು ನಾನು ನಿಮಗೆ ಹಾಕಿದ್ದೀನಿ ವಿಡಿಯೋ ಮಾಡಿ. ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಅಂತ ಭಾವಿಸಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.